ಕೃಷ್ಣಾ ತೀರದಲ್ಲಿ ಮತ್ತೊಮ್ಮೆ ಅಕ್ರಮ ಮರಳುಗಾರಿಕೆ ಸದ್ದು ಮಾಡ್ತಾ ಇದೆ. ದುರಂತ ಏನಂದ್ರೆ, ಮರಳು ಸಾಗಣೆ ತಡೆಯಲು ಹೋದ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿದೆ. ಈ ಹಿಂದೆ ಇದೇ ಅಕ್ರಮ ಮರಳುಗಾರಿಕೆ ವಿರುದ್ಧ ಧ್ವನಿ ಎತ್ತಿದ್ದ ಶಾಸಕಿಯ ಕುಟುಂಬದ ವಿರುದ್ಧವೇ ಈಗ ಹಲ್ಲೆ ಆರೋಪ ಕೇಳಿ ಬಂದಿದ್ದು ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮವೇ ನಡೆದು ಹೋಗಿದೆ. ಅಕ್ರಮ ಮರಳುಗಾರಿಕೆಯ ಕಾಲ್ ತಡೆಯಲು ಹೋದ ಪೇದೆ ಮೇಲೆ ಹಲ್ಲೆ. ಸರ್, ಯಾಕೆ ಹೊಡಿತೀರಾ? ನಾನೇನ್ ಮಾಡಿದೆ? ಇಲ್ಲಿ ಕಣ್ಣೀರಿಡುತ್ತಾ ಗೋಳಾಡ್ತಾ ಇರುವುದು ಯಾರು ಸಾಮಾನ್ಯನಲ್ಲ. ಕರ್ತವ್ಯ ಮಾಡೋಕ್ ಹೋಗಿ ಅನ್ಯಾಯವಾಗಿ ಹೊಡೆತ ತಿಂದ ಪೊಲೀಸ್ ಪೇದೆ. ಉತ್ತರ ಕರ್ನಾಟಕದ ಜನಮದ ಜೀವನಾಡಿ ಕೃಷ್ಣೆ, ಮಹಾರಾಷ್ಟ್ರದಲ್ಲಿ ಉಗಮಿಸಿ ಕರ್ನಾಟಕಕ್ಕೆ ಹರಿದು ಬರೆಯೋ ಕೃಷ್ಣೆಯ ಒಡಲಲ್ಲಿ ಸಿಗೋ ಮರಳಿಗಾಗಿ ಜನ ನದಿಯ ಒಡಲನ್ನೇ ಬರಿದಾಗಿಸ್ಬಿಡ್ತಾರೆ. ಅಕ್ರಮ ಮರಳು ಸಾಗಾಣಿಕೆಗಾಗಿ ಕೃಷ್ಣಾ ನದಿಯನ್ನ ಅಗೆದು ಅಗೆದು ಬರಿದು ಮಾಡಿದ್ದಾರೆ. ಇದೀಗ ಮತ್ತೆ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ತಾಂಡವವಾಡ್ತಾ ಇದ್ದು ರಾಯಚೂರಿನ ದೇವದುರ್ಗ ಶಾಸಕಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಶಾಸಕಿ ಕುಟುಂಬ ಪೇದೆ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಅಷ್ಟಕ್ಕೂ ಇಲ್ಲಾಗಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಎಷ್ಟು ದೇವ್ರ ಅಂತ ನನಗ್ ಗೊತ್ತದೆ. ಈ ವಿಡಿಯೋವನ್ನ ಪೊಲೀಸ್ ಪೇದೆಯ ಧ್ವನಿ ಕೇಳಿದ್ರೆ ನಿಮ್ಗೆ ಪೇದೆ ಅನುಭವಿಸಿದ ನೋವು ಏನು ಅನ್ನೋದನ್ನ ಗೊತ್ತಾಗುತ್ತೆ. ಕಣ್ಣೀರಿಡುತ್ತಾ ತನಗಾದ ಅನ್ಯಾಯವನ್ನ ಪೇದೆ ಪ್ರಶ್ನೆ ಮಾಡ್ತಿದ್ದಾನೆ. ಡ್ಯೂಟಿ ಮಾಡಕ್ ಹೋದ ಪೇದೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದು ಹೋಗಿದೆ. ಅಷ್ಟಕ್ಕೂ ಹೀಗೆ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ರಾಯಚೂರು ಜಿಲ್ಲೆಯ ದೇವದುರ್ಗದ ಜೆಡಿಎಸ್ ಶಾಸಕಿ ಕರಮ್ಮಾಜೆ ನಾಯಕ ಪುತ್ರ ಸಂತೋಷ್, ಸಹೋದರ ತಿಮ್ಮಾರೆಡ್ಡಿ ಹಾಗೂ ಆಪ್ತ ಸಹಾಯಕ ಇಲಿಯಾಸ್ ಅನ್ನೋದು ಆರೋಪ. ಹೌದು, ದೇವದುರ್ಗದ ಪ್ರವಾಸಿ ಮಂದಿರದಲ್ಲಿ ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯರನ್ನ ಕರೆಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಈ ಹಲ್ಲೆಗೆ ಕಾರಣವಾಗಿದ್ದು ಇದೇ ಅಕ್ರಮ ಮರಳುಗಾರಿಕೆ. ಭಾನುವಾರ ದೇವದುರ್ಗ ಪೊಲೀಸ್ ಠಾಣೆಗೆ ಬಂದು ಕರೆ ಬಂದಿರುತ್ತೆ. ಅಕ್ರಮ ಮರಳು ಸಾಗಾಟದಿಂದ ಮೆಣಸಿನಕಾಯಿ ಬೆಳೆ ಹಾಳಾಗ್ತಿದೆ ಅಂತ ಫೋನ್ ಮಾಡಿದವರು ದೂರು ಕೊಟ್ಟಿರ್ತಾರೆ. ಆಗ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಹೋಗಿದ್ದ ದೇವದುರ್ಗ ಠಾಣೆ ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯ ಕಣ್ಣಿಗೆ ಮರಳು ಹೊತ್ಕೊಂಡು ಬರ್ತಿದ್ದ ಟ್ರ್ಯಾಕ್ಟರ್ ಕಾಣಿಸುತ್ತೆ. ಹೀಗಾಗಿ ಹನುಮಂತರಾಯ ಆ ಟ್ರ್ಯಾಕ್ಟರ್ ಸೀಸ್ ಮಾಡಿ ಪೊಲೀಸ್ ಠಾಣೆಗೆ ಕರೆತರ್ತಾರೆ. ವಿಚಿತ್ರ ಏನಂದ್ರೆ, ಇದೇ ವೇಳೆ ಶಾಸಕಿ ಕರಮ್ಮ ನಾಯಕ್ ಅವರ ಮಗ ಮತ್ತು ಪಿಎ ಅಲಿಯಾಸ್ ಹನುಮಂತರಾಯರನ್ನ ಪ್ರವಾಸಿ ಮಂದಿರಕ್ಕೆ ಕರೆದಿದ್ದಾರೆ. ಎಂಎಲ್ಎ ಮಗ ಕರೆದಿದ್ದಾರೆ ಅಂತ ಹನುಮಂತರಾಯ ಐವಿಗೆ ಹೋದ್ರೆ ಪೊಲೀಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರಂತೆ. ಈ ವೇಳೆ ವಿಡಿಯೋ ಮಾಡಿದ ಪೇದೆ ಹನುಮಂತರಾಯ ಕಣ್ಣೀರ್ ಹಾಕ್ತಾ ಯಾಕೆ ಹಲ್ಲೆ ಮಾಡಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದು, ಖುದ್ದು ಶಾಸಕಿ ಕೆರಮ್ಮನವರ ಮಗ ಮತ್ತು ಆಪ್ತ ಸಹಾಯಕನ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಸದ್ಯ ಹಲ್ಲೆಗೊಳಗಾದ ಪೇದೆ ಹನುಮಂತರಾಯನನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶನಿವಾರ ತಾಲೂಕಿನ ದೊಣ್ಣಂಬಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದ ಜೆಡಿಎಸ್ ಕಾರ್ಯಕರ್ತರ ಟ್ರ್ಯಾಕ್ಟರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಭಾನುವಾರ ಶಾಸಕಿ ಕೆರಮ್ಮ ಅವರ ಪುತ್ರ ಹಾಗೂ ಆಪ್ತ ಸಹಾಯಕ ಪ್ರವಾಸಿ ಮಂದಿರಕ್ಕೆ ಬರುವಂತೆ ಕರೆ ಮಾಡಿದ್ದರಿಂದ
ಪ್ರವಾಸಿ ಮಂದಿರಕ್ಕೆ ಹೋದೆ, ಆ ವೇಳೆ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹನುಮಂತರಾಯ ಆರೋಪಿಸಿದ್ದಾರೆ. ಶಾಸಕಿ ಪುತ್ರ ಹಾಗೂ ಪಿಎನಿಂದ ಪೇದಿಗೆ ಧಮಕಿ ಹಾಕಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಶಾಸಕಿ ಕಿರಮ್ಮ ನಾಯಕ್ ಪುತ್ರ ಸಂತೋಷ್, ಪಿಎ ಇಲಿಯಾಸ್ ಇಬ್ಬರು ಧಮಕಿ ಹಾಕಿ ದೇವದುರ್ಗ ಐವಿಗೆ ಪೇದಿಯನ್ನ ಕರೆಸಿಕೊಂಡಿದ್ರು. ವಿದ್ಯುತ್ ಸಿಸಿಟಿವಿ ಬಂದ್ ಮಾಡಿ 8 ಜನರಿಂದ ಹಲ್ಲೆ ಮಾಡಿದ್ದು, ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಕ್ಕೆ ಪೇದೆಗೆ ಶಾಸಕಿಯ ಪುತ್ರ ಧಮಕಿ ಹಾಕಿರುವ ಆರೋಪ ಇದೆ. ಶಾಸಕರ ಪುತ್ರ ಪಿಎಪಿಸಿ ಹನುಮಂತರಾಯ ಮಧ್ಯೆ ವಾಗ್ವಾದ ನಡೆದಿದ್ದು, ಪೇದೆಗೆ ಧಮಕಿ ಹಾಕಿ ಶಾಸಕಿ ಪುತ್ರ ಮತ್ತು ಪಿಎ ಹಲ್ಲೆ ಮಾಡಿ ಸಾಗಾಟದ ಟ್ರ್ಯಾಕ್ಟರ್ ಸೀಸ್ ಮಾಡಬೇಡ ಅಂತ ವಾರ್ನಿಂಗ್ ಮಾಡಿದ್ದಾರೆ ಅಂತ ಹನುಮಂತರಾಯ ಆರೋಪಿಸಿದ್ದಾರೆ. ಅಕ್ರಮ ಮರಳು ಸಾಗಾಟದ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಕ್ಕೆ ಪೇದಿಯನ್ನ ತಾವಿದ್ದಲ್ಲೇ ಕರೆಸಿ ಹಲ್ಲೆ ಮಾಡಿದ್ದಾರೆ ಅಂತ ಹನುಮಂತರಾಯ ಆರೋಪಿಸಿದ್ದಾರೆ. ಪೊಲೀಸ್ ಮೇಲೆ ಹಲ್ಲೆ ಮಾಡೋದಂದ್ರೆ ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಹೀಗಾಗಿ ಈ ಕೇಸ್ ಸ್ಟ್ರಾಂಗ್ ಆಗ್ತಾ ಇದ್ದಂತೆ ಪೇದೆ ಮೇಲೆ ಹಲ್ಲೆ ಮಾಡಿದ್ದ ಪಿಎ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಿಸಲಾಗಿತ್ತು. ಆದ್ರೀಗ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ದೇವದುರ್ಗ ಶಾಸಕಿ ಕರಮ್ಮ ಕೇಸ್ ದಾಖಲಿಸಿದ್ದ ಪೊಲೀಸರ ವಿರುದ್ಧವೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಪಿಎ ಮೇಲೆ ಜಾತಿ ನಿಂದನೆ ಕೇಸ್ಗೆ ಶಾಸಕಿ ಧರಣಿ. ಹೌದು, ಅದ್ಯಾವಾಗ ತಮ್ಮ ಪಿಎ ಮೇಲೆ ಕೇಸ್ ದಾಖಲಾಯಿತೋ ಶಾಸಕಿ ಕರಮ್ಮ ಪೊಲೀಸರ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ. ರೊಚ್ಚಿಗೆದ್ದ ಶಾಸಕಿ ಕರಮ್ಮ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಿನ ಜಾವ 5 ಗಂಟೆವರೆಗೂ ದೇವದುರ್ಗ ಪೊಲೀಸ್ ಠಾಣೆ ಮುಂದೆ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿದೆ. ಪುತ್ರ, ಸಹೋದರ ಹಾಗೂ ಆಪ್ತ ಕಾರ್ಯದರ್ಶಿ ಪರವಹಿಸಿ ಪ್ರತಿಭಟನೆಗೆ ಕುಳಿತ ಶಾಸಕಿ ತನಿಖೆ ಮಾಡದೆ ಹೇಗೆ ಅಟ್ರಾಸಿಟಿ ದಾಖಲಿಸಿದ್ರಿ? ನಾವು ಸಹ ಅಟ್ರಾಸಿಟಿ ದಾಖಲಿಸ್ತೇವೆ ಅಂತ ಪಟ್ಟು ಹಿಡ್ದಿದ್ರು. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನೇರವಾಗಿ ನನಗೆ ಹೇಳಿ ಅಂತ ಪೊಲೀಸರ ವಿರುದ್ಧವೇ ತಿರುಗಿಬಿದ್ದು ಪೊಲೀಸ್ ಅಧಿಕಾರಿಗಳನ್ನೇ ಶಾಸಕಿ ದಬಾಯಿಸಿದ್ದಾರೆ. ಒಟ್ಟಿನಲ್ಲಿ ಶಾಸಕಿಯ ಮಗ ಹಾಗೂ ಪಿಎ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಹಲ್ಲೆಗೆ ವಿಡಿಯೋ ಸಾಕ್ಷಿ ಕೂಡ ಇದೆ. ಮೇಡಂ ಮಾತ್ರ ನಾವು ಏನು ಮಾಡಿಲ್ಲ, ನಮ್ದೇನು ತಪ್ಪಿಲ್ಲ ಅನ್ನೋ ಹಾಗೆ ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡಿದ್ದಾರೆ. ಅಧಿಕಾರ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ದೇವದುರ್ಗ ಶಾಸಕಿಯ ಈ ದರ್ಪವೇ ಸಾಕ್ಷಿ. ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಂಡಾಗ ಮಾತ್ರ ಇಂಥ ಪ್ರಕರಣಗಳಿಗೆ ಬ್ರೇಕ್ ಬೀಳಲಿದೆ. ನೋಡೋಣ.